ಶಾಂತಾ ರಾಧಾಕೃಷ್ಣ. ನಮ್ಮ ಉದ್ದೇಶ ಇವತ್ತು ಅಂತಾರಾಷ್ಟ್ರೀಯ ಕಿವುಡು ವ್ಯಕ್ತಿಗಳ ದಿನಾಚರಣೆ ಅಂತ. ಒಂದು ದಿನ ಸುಮ್ಮನೆ ದಿನಾಚರಣೆ ಮಾಡಿಬಿಟ್ಟು ಭಾಷಣಗಳು ಬಿಗಿದು ಹೋಗೋದು ಬೇಡ. ಒಂದು ವಾರ ಪೂರ್ತಿ ಇದಕ್ಕೆ ತಕ್ಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ನಾವು. ಮೊದಲನೇ ಕಾರ್ಯಕ್ರಮ ಏನು ಅಂದರೆ ಕಿವುಡನ್ನು ಹೇಗೆ ಗುರುತಿಸಬೇಕು ಅದು ಗೊತ್ತೇ ಇಲ್ವಲ್ಲ ಜನಗಳಿಗೆ. ಅದಕ್ಕೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಪ್ಯಾಂಪ್ಲೆಟ್ಸ್ಗಳನ್ನು ಮಾಡಿ ಮನೆ ಮನೆಗೂ ಹಂಚಿದ್ದೀವಿ. ಏನು 1ನೇ ತಿಂಗಳಲ್ಲಿ ಹೇಗೆ, 2ನೇ ತಿಂಗಳಲ್ಲಿ ಹೇಗೆ, 3ನೇ ಗುರುತಿಸ್ಬೋದು. ಇದಾದ ತಕ್ಷಣ ಕಿವುಡನ್ನು ಗುರುತಿಸೋದಕ್ಕೆ ಹೇಗೆ ಶ್ರವಣೋಪಕರಣ ಹಾಕಬೇಕು ಅಂತ ನಾಯಕ್ ಅವ್ರ ಹತ್ರ ಎಕ್ಸ್ಪರ್ಟೀಸ್ ಇದೆ, ಅವರು ಅದನ್ನು ನಡೆಸ್ಕೊಡ್ತಾರೆ. ಶ್ರವಣೋಪಕರಣ ಹಾಕಿದ್ಮೇಲೆ ಎಲ್ಲಿ ಹೋಗಬೇಕು, ಎಂತಹ ಶಾಲೆಗೆ ಹೋಗ್ಬೇಕು ಅವರು ಮಕ್ಕಳು. ಶಾಲೆಗೆ ಹೋಗ್ಬಿಟ್ರೆ ಮಾತು ಬಂದ್ಬಿಡುತ್ತೆ. ಆಗ ಪೋಷಕರು ಏನ್ ಮಾಡಬೇಕು, ಪೋಷಕರಿಗೆ ಹೇಗೆ ನಾವು ಪಾಠ ಹೇಳ್ಕೊಡ್ಬೋದು, ಇದನ್ನೆಲ್ಲ ದೀರ್ಘವಾಗಿ ಚರ್ಚೆ ಮಾಡೋಕ್ಕೋಸ್ಕರ ಜನವರಿ 1-2 ಒಂದು ಕಾರ್ಯಾಗಾರ ಇಟ್ಕೊಂಡಿದ್ದೀವಿ. ಅಕ್ಟೋಬರ್ 1 ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆಯ ತನಕ 2 ಸೆಂಟರ್ ಅಲ್ಲಿ, ಒಂದು ಎಸ್ ಜಿ ಎಸ್ ವಾಗ್ದೇವಿ ಸೆಂಟರು ಕ್ಲಿನಿಕ್ ಅಲ್ಲಿ, 2 ಕಡೆನು ಯಾರು ಬೇಕಾದ್ರೂ ಬರ್ಬೋದು, ಟೆಸ್ಟ್ ಮಾಡಿಸ್ಕೋಬಹುದು, ಉಚಿತವಾಗಿ ಟೆಸ್ಟ್ ಮಾಡ್ಬೋದು. ಟೆಸ್ಟ್ ಆದ್ಮೇಲೆ ಮುಂದೆ ಏನೇನ್ ಮಾಡ್ಬೇಕು ಅನ್ನೋದಂತ ಕೌನ್ಸಿಲಿಂಗ್ ಮೂಲಕ ನಾವು ಹೇಳ್ತೀವಿ. ಅವರಿಗೆ ಬರಬಹುದು, ಯಾರು ಬೇಕಾದ್ರೂ ಬರ್ಬೋದು ಇಂಥ ಸಮಯದಲ್ಲಿ.